ನಮಸ್ತೆ ಗೆಳೆಯರೆ. ಲಾಸ್ಟ್ ಇದು ಏನು ಹಾಗಲಕಾಯಿ ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಗೇರಿಂದ ಗೇರ್ ಒನ್ನಿಂದ ಫೈವ್ ತನಕ ಯೂಸ್ ಮಾಡಿದ್ದಾರೆ. ಇಲ್ಲೇ ತೊಂಡೆ ಬಾವಿ ಅಂತ, ಇಲ್ಲಿ ಇಲ್ಲಿ ತೊಟ್ಟಿ ಬಾವಿ ಜಮಕೋಡೆ ಗ್ರಾಸಿ ಪಕ್ಕದಲ್ಲಿ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇದು. ಸರ್ ನಿಮ್ಮ ಹೆಸರು? ಸತೀಶ್. ಸತೀಶ್, ಯಾವ ಥರ ಯೂಸ್ ಮಾಡಿದ್ರಿ ಗೇರ್ ಒನ್ನು? ಗೇರ್ ಒನ್ನು ಟೂ ತ್ರೀ ಫೋರ್ ಫೈವ್ ಎಲ್ಲ ಯೂಸ್ ಮಾಡಿದ್ರಿ. ಎಷ್ಟು ದಿವಸ ಆಯಿತು ಈ ಕ್ರಾಪು? ಈ ಕ್ರಾಪ್ ಬಿಟ್ಟು ಫಸ್ಟಿಂದ ಬಿಡ್ತಾನೆ ಇದ್ದೀರಲ್ಲ, ನಾಲ್ಕು ತಿಂಗಳಿಂದ ಕಟಿಂಗ್ ಮಾಡ್ತಾನೆ ಇದ್ದೀರಾ? ಹಾಂ. ಹೆಂಗೆ ಯಾವ ಥರ ಬರ್ತಿದೆ ಕಾಯಿ ಎಲ್ಲ ಫಿನಿಶಿಂಗು? ಹಾಂ. ಬೇರೆ ಖರ್ಚುಗಳು ಎಲ್ಲ ನೋಡೋಕೆ ಹೋದ್ರೆ ನೀವು ಬೇರೆ ಗೊಬ್ಬರಗಳಿಗೆ ಇದ್ರಿಗೆ ಹೆಂಗೆ ವ್ಯತ್ಯಾಸ ಹೆಂಗೆ ಕಾಣಿಸ್ತಿದೆ? ಇದೇ ಪರವಾಗಿಲ್ಲ. ಹಾಂ, ಕಡಿಮೆ ಖರ್ಚಲ್ಲಿ ಒಳ್ಳೆ ಬೆಳೆ ಬೆಳೀತಿದ್ರ. ಆಲ್ಮೋಸ್ಟ್ ನಾಲ್ಕು ತಿಂಗಳಿಂದ ಕಟಿಂಗ್ ಮಾಡ್ತಾನೆ ಇದ್ದೀರಾ? ಹಾಂ, ಒಳ್ಳೆ ಇಳುವರಿ ಬಂದಿದೆ. ಹಾಂ ಹಾಂ, ನೋಡಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಮಳೆಗಾಲದಲ್ಲಿ ಈ ಥರ ನಾಲ್ಕು ತಿಂಗಳು ಕೊಯ್ಯೋದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ ರೈತರು. ಸೊ ಆದರೂ ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸು ಏನು ಬಿಟ್ಟಿದ್ದಾರೆ ಗೇರ್ ಒನ್ನಿಂದ ಫೈವ್ ತನಕ ಎಲ್ಲನೂ ತುಂಬ ಕೆಲಸ ಮಾಡಿದೆ. ಫೋರ್ ಮಂತ್ಸಿಂದ ಚೆನ್ನಾಗಿ ಕ್ವಾಲಿಟಿ ಈಗಲೂ ನೋಡಿ, ಫೋರ್ ಮಂತ್ಸ್ ಆದ್ರೂ ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಏನು ಹೇಳ್ತೀರ ರೈತರಿಗೆ? ಎಲ್ಲರೂ ಯೂಸ್ ಮಾಡ್ಬೋದು, ಧೈರ್ಯವಾಗಿ ಮಾಡಿ ಅಂತ ಹೇಳ್ತೀರಾ? ನಿಮ್ಮ ಹೆಸರು? ಸತೀಶ್. ಸತೀಶ್, ನಿಮ್ದು ಯಾವ ಊರಿದು? ಜಮಕೋಟೆ. ತೊಟ್ಟಿ ಬಾವಿ. ಓಕೆ ನೋಡಿ ರೈತರೇ, ಲಾಸ್ಟ್ ಒನ್ಸ್ ಸಜೆಸ್ಟ್ ಮಾಡಿದ್ದೆ ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಗೇರ್ ಒನ್ನಿಂದ ಫೈವ್ ತನಕ ಯೂಸ್ ಮಾಡಿ ಅಂತ. ಸೊ ಆಲ್ಮೋಸ್ಟು ಫಿನಿಶಿಂಗ್ ಬಂದಿದೆ. ಫೋರ್ ಮಂತ್ಸಿಂದ ಕಟಿಂಗ್ ಮಾಡ್ತಾನೆ ಇದ್ದಾರೆ. ಫೋರ್ ಮಂತ್ಸಿಂದ ಲಾಸ್ಟ್ ಎಂಡಿಗೆ ಬಂದಿದೆ ಈಗ. ಆದರೂ ಕಾಯಿ ಮಾತ್ರ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.